ಎಜುಕೇಷನ್ ಎಜುಕೇಷನ್. ಹಾಗಾದ್ರೆ ಎಜುಕೇಷನ್ ಅಂದ್ರೆ ಏನು? ಯಾಕೆ ನಮ್ಮ ಪೇರೆಂಟ್ಸ್ ಎಜುಕೇಷನ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ? ಮೋಸ್ಟ್ ಪಾಪ್ಯುಲರ್ ವ್ಯಕ್ತಿಗಳು ಎಜುಕೇಷನ್ ಬಗ್ಗೆ ಏನೆಲ್ಲ ಹೇಳಿ ನಮ್ಮನ್ನ ಮೋಟಿವೇಟ್ ಮಾಡಿದ್ದಾರೆ? ವಿದ್ಯಾರ್ಥಿಗಳು ಇದರಿಂದ ಏನೆಲ್ಲ ತಿಳ್ಕೋಬಹುದು, ತಿಳ್ಕೊಂಡು ಅದನ್ನ ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬಹುದು, ಇದನ್ನೆಲ್ಲ ತಿಳಿಸೋದಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ತಪ್ಪದೆ ವೀಕ್ಷಿಸಿ ಶ್ರೀ ಟಿವಿ. ಎಲ್ಲ ಶ್ರೀ ಟಿವಿಯ ವೀಕ್ಷಕರಿಗೂ ನನ್ನ ನಮಸ್ಕಾರ. ಸೊ ನಾನು ಈಗ ಲಾಸ್ಟ್ ಎಪಿಸೋಡ್ ಅಲ್ಲಿ ಏನೆಲ್ಲ ತಿಳ್ಕೊಂಡಿದ್ವಿ, ನಾವು ಲಾಸ್ಟ್ 2-3 ಎಪಿಸೋಡ್ ಅಲ್ಲಿ ನಾವು ಅರಿಸ್ಟಾಟಲ್ ಬಗ್ಗೆ ಜಾಸ್ತಿ ತಿಳ್ಕೊಂಡಿದ್ವಿ, ಸಾಕಷ್ಟು ವಿಷಯಗಳನ್ನ ಅರಿಸ್ಟಾಟಲ್ ಬಗ್ಗೆ ತಿಳ್ಕೊಂಡಿದ್ವಿ, ಹಾಗೆ ಅವರು ಹೇಳಿರೋ ಕೋಟ್ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮ್ಗೆ. ಸೊ ಈಗ ನಾವು ನೆಕ್ಸ್ಟ್ ಪ್ಲಾಟೋ ಅವರ, ಅವರು ಕೂಡ ದೊಡ್ಡ ಫಿಲಾಸಫರ್, ಸೊ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ಅವ್ರ ಬಗ್ಗೆ ಹೋಮ್ವರ್ಕ್ ಕೂಡ ನಿಮ್ಗೆ ಕೊಟ್ಟಿದ್ದೆ, ಏನಂದ್ರೆ ನೀವು ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಪ್ಲಾಟೋ ಅವ್ರ ಬಗ್ಗೆ ಕಲೆಕ್ಟ್ ಮಾಡಿ. ಸೊ ನಾನು ಹೇಳೋ ವಿಷಯನ ಸ್ವಲ್ಪ ನೀವು ಆ ಎರಡನ್ನು ಟ್ಯಾಲಿ ಮಾಡಿ ನೋಡಿ, ಯಾವ ವಿಷಯ ನಾವು ತಗೋಬಹುದು, ಯಾವ ವಿಷಯನ ತಿಳ್ಕೋಬಹುದು. ಸೊ ಇದರಿಂದ ನಾವೇನೆಲ್ಲ ತಿಳ್ಕೋಬಹುದು ಅಂತ ನಾನು ನಿಮ್ಗೆ ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದ್ದೆ. ಸೊ ಮತ್ತೊಮ್ಮೆ ನಾವು ಒಂದ್ಸರಿ ರಿವೈಸ್ ಮಾಡೋಣ. ಅರಿಸ್ಟಾಟಲ್ ಬಗ್ಗೆ ಏನೆಲ್ಲ ಹೇಳಿದ್ವಿ, ಏನೆಲ್ಲ ತಿಳ್ಕೊಂಡಿದ್ವಿ, ಅವ್ರ ಕೋಟ್ಸ್ ಬಗ್ಗೆ ಏನೆಲ್ಲ ಹೇಳಿದ್ದೆ, ಒಂದ್ ಸ್ವಲ್ಪ ಒಂದ್ 2-3 ಮಿನಿಟ್ಸ್ ಇದನ್ನ ರಿವೈಸ್ ಮಾಡಿ. ಸೊ ನೆಕ್ಸ್ಟ್ ಈಗ ಪ್ಲಾಟೋ ಬಗ್ಗೆ ಹೋಗೋಣ. ಸೊ ಅರಿಸ್ಟಾಟಲ್ ಹೇಳಿದ್ದೆ, ಅವರೊಬ್ಬ ಗ್ರೀಕ್ ಫಿಲಾಸಫರ್ ಆಗಿದ್ರು. ಅವರು ಯಾವುದು ತುಂಬಾ ಅವರ ರೈಟಿಂಗ್ಸ್ ತುಂಬಾ ಸಬ್ಜೆಕ್ಟ್ ವಿಷಯಗಳನ್ನ ಕವರ್ ಆಗ್ತಾ ಇತ್ತು, ಅಂದ್ರೆ ಬಯಾಲಜಿ ಆಗಿರ್ಬೋದು, ಝುವಾಲಜಿ, ಸೊ ಈ ತರ ಎಲ್ಲಾ ವಿಷಯಗಳು, ಎಥಿಕ್ಸ್ ಆಗಿರ್ಬೋದು, ಒಂದು ಮೆಟಾಫಿಸಿಕ್ಸ್ ಆಗಿರ್ಬೋದು, ಸೊ ಫಿಸಿಕ್ಸ್ ಆಗಿರ್ಬೋದು, ಈ ತರ ಎಲ್ಲಾ ವಿಷಯಗಳು, ಸಾಕಷ್ಟು ವಿಷಯಗಳು ಅವರ ರೈಟಿಂಗ್ಸ್ ಅಲ್ಲಿ ಕವರ್ ಆಗ್ತಾ ಇತ್ತು, ಅರಿಸ್ಟಾಟಲ್ ಅವರ ರೈಟಿಂಗ್ಸ್ ಅಲ್ಲಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಹೇಳಿದ್ದೆ ಅಂದ್ರೆ, ಇವರು ಅರಿಸ್ಟಾಟಲ್ ಅವರು ಅಲೆಕ್ಸಾಂಡರ್ ದಿ ಗ್ರೇಟ್ ಅವರ ಗುರು ಆಗಿದ್ರು ಅಂತ ಕೂಡ ನಿಮ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಹಾಗೆ ಅವ್ರು ಹೇಳಿರುವಂತಹ ಕೋಟ್ಗಳನ್ನ ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಎಜುಕೇಟಿಂಗ್ ದ ಮೈಂಡ್ ವಿಥೌಟ್ ಎಜುಕೇಟಿಂಗ್ ದ ಹಾರ್ಟ್ ಈಸ್ ನಾಟ್ ಎಜುಕೇಷನ್ ಅಟ್ ಆಲ್ ಅಂತ. ಅಂದ್ರೆ ನಾವು ಬರೀ ತಿಳ್ಕೊಂಡ್ರೆ ಸಾಲದು, ಅದರಲ್ಲಿ ಇರುವಂತಹ ಎಜುಕೇಷನ್ ಅಲ್ಲಿ ಬರುವಂತಹ ಒಳ್ಳೆ ವಿಷಯಗಳನ್ನ ನಮ್ಮ ಲೈಫ್ ಅಲ್ಲಿ ಅಳವಡಿಸ್ಕೊಂಡು ನಾವು ಜೀವನವನ್ನು ಅಂದ್ರೆ ಮುಂದೆ ನಾವು ಸಾಗಬೇಕು, ಫ್ಯೂಚರ್ ಅನ್ನ ಬೆಳೆಸ್ಕೋಬೇಕು ಅಂತ ನಾನು ಹೇಳಿದ್ದೆ. ಹಾಗೇನೆ ದ ರೂಟ್ಸ್ ಆಫ್ ಎಜುಕೇಷನ್ ಆರ್ ಆಲ್ವೇಸ್ ಬಿಟರ್ ಬಟ್ ದ ಫ್ರೂಟ್ ಈಸ್ ಸ್ವೀಟ್ ಅಂತ ಹೇಳಿದ್ದೆ. ಅಂದ್ರೆ ಶಿಕ್ಷಣದ ಬೇರುಗಳು ಯಾವಾಗ್ಲೂ ಕಹಿಯಾಗಿರುತ್ತೆ, ಆದ್ರೆ ಹಣ್ಣು ಸಿಹಿಯಾಗಿರುತ್ತೆ ಅಂತ. ಯಾಕಂದ್ರೆ ಈಗ ನಾವು ಓದ್ತಾ ಇರ್ಬೇಕಾದ್ರೆ ಕೆಲವು ಸಬ್ಜೆಕ್ಟ್ ಕಷ್ಟ ಆಗ್ಬೋದು, ಕೆಲವೊಂದು ಹಂತದಲ್ಲಿ, ಕೆಲವೊಂದು ಸ್ಟೇಜಸ್ ಅಲ್ಲಿ ಒಂದೊಂದು ಸಬ್ಜೆಕ್ಟ್ ಕಷ್ಟ ಆಗ್ಬೋದು. ಸೊ ಅದನ್ನೆಲ್ಲ ನಾವು ಮೀರಿ ನಿಂತರೆ ಮಾತ್ರ ನಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ. ಫ್ರೂಟ್ ಅಂದ್ರೆ ಫ್ರೂಟ್ ಅನ್ನ ಫ್ಯೂಚರ್ಗೆ ಹೋಲಿಸಿದ್ರು ಅಂತ ನಾನು ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಹಾಗೆ ದಿ ಹೈಯೆಸ್ಟ್ ಫಾರ್ಮ್ ಆಫ್ ಟೀಚಿಂಗ್ ಇಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ದೆ. ಅಂದ್ರೆ ಟೀಚಿಂಗ್ ಒಂದು ಉನ್ನತ ಮಟ್ಟವಾದ ಅರ್ಥ ಅಂತ ತಿಳಿಸ್ಕೊಟ್ಟಿದ್ದೆ. ಯಾಕಂದ್ರೆ ಟೀಚರ್ ಮಾಡಿದ್ದು ನಮ್ಗೆ ಬಹಳ ಬೇಗ, ಬಹುಬೇಗ ಅರ್ಥ ಆಗುತ್ತೆ. ನಾವು ಒಂದು ವಿಡಿಯೋಸ್ ನೋಡ್ಬೋದು, ಕೆಲವು ವಿಡಿಯೋಸ್ ನೋಡಿ ನಾವು ತಿಳ್ಕೋಬಹುದು ಅದ್ರ ಬಗ್ಗೆ. ಬಟ್ ಈಗ ನಾವೇನು ಟೀಚರ್ ಅಲ್ಲಿ ಇಂಟ್ರಾಕ್ಷನ್ಸ್ ಇರುತ್ತೆ, ಅವ್ರ ಎಮೋಷನ್ಸ್ ನ ತಿಳ್ಕೊತಾರೆ, ಸ್ಟೂಡೆಂಟ್ ಎಮೋಷನ್ಸ್ ಗೊತ್ತಾಗುತ್ತೆ, ಅವ್ರ ಪ್ರಾಬ್ಲಮ್ ಏನು ಅಂತ ಟೀಚರ್ಸ್ಗೆ ಗೊತ್ತಿರುತ್ತೆ. ಸೊ ಇದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೆ ಅವ್ರ ಕೋರ್ಟಲ್ಲಿ. ಟೀಚಿಂಗ್ ಇಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದೆ. ಸೊ ಹ್ಯಾಪಿನೆಸ್ ಡಿಪೆಂಡ್ಸ್ ಆನ್ ಅವರ್ ಸೆಲ್ಫ್ ಅಂತ ಅದು ಒಂದು ಕೋಟ್ ಹೇಳಿದ್ದೆ ನಿಮ್ಗೆ. ಅಂದ್ರೆ ನಮ್ಮ ಖುಷಿ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಯಾಕಂದ್ರೆ ಒಂದು ಕೆಟ್ಟದನ್ನ ಯಾರೋ ಬೇರೆಯವರು ಕೆಟ್ಟದನ್ನ ನಮಗ್ ಬಯಸ್ತಿದ್ದಾರೆ ಅಂದ್ರೆ ನಮ್ಗೆ ಗೊತ್ತು ಅವ್ರ ಕೆಟ್ಟದನ್ನ ಬಯಸ್ತಿದ್ದಾರೆ ನಮ್ಗೆ ಅಂತ. ಸೊ ನಾವು ಅವಾಗ ಏನ್ ಮಾಡ್ಬೇಕು ಅಂದ್ರೆ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂತಾ ಹೋಗ್ಬೇಕು. ಸೊ ಅವ್ರ ಕೆಟ್ಟದನ್ನ ಬಯಸಿದ್ರೆ ನಮ್ಗೇನಾಗಲ್ಲ, ದೇವ್ರಿದ್ದಾನೆ, ದೇವ್ರು ಕಾಪಾಡ್ತಾನೆ, ಒಂದು ನಂಬಿಕೆ ಇರಬೇಕು ಎಲ್ಲದಕ್ಕೂ, ಒಂದು ಬಿಲೀಫ್ ಅಂತ ಇರಬೇಕು. ಸೊ ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ನೆಕ್ಸ್ಟ್ ಈಗ ಇನ್ನೊಬ್ಬ ಗ್ರೇಟ್ ಫಿಲಾಸಫರ್ ಅಂತ ಹೇಳ್ಬೋದು ಪ್ಲಾಟೋ. ಸೊ ಅವ್ರ ಬಗ್ಗೆ ನಾವು ಈ ಎಪಿಸೋಡ್ ಅಲ್ಲಿ ಪ್ಲಾಟೋ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಪ್ಲಾಟೋ ಅವರು ಕೂಡ, ಇವರು ಕೂಡ ಗ್ರೀಕ್ ಫಿಲಾಸಫರ್, ಈಸ್ ಆಲ್ಸೋ ಅ ಗ್ರೀಕ್ ಫಿಲಾಸಫರ್. ಸೊ ಇವರು ಎಜುಕೇಷನ್ ಅಂದ್ರೆ ತುಂಬಾ ಸ್ಟ್ರೆಸ್ ಮಾಡ್ತಾ ಹೋಗ್ತಾರೆ. ಇವರು ಗ್ರೀಕ್ ದೇಶದಲ್ಲಿ ಎಜುಕೇಷನ್ ಬಗ್ಗೆ ತುಂಬಾ ಸ್ಟ್ರೆಸ್ ಮಾಡ್ತಾ ಹೋಗ್ತಾರೆ. ಒಬ್ಬ ಯೂತ್ಸ್ ಆಗಿರ್ಬೋದು, ಯೂತ್ ಮೇಲೆ ಕಾನ್ಸಂಟ್ರೇಷನ್ ಇವ್ರು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇವರ ಒಂದು ಏಮ್ ಏನಿತ್ತು ಅಂದ್ರೆ, ಒಂದು ಗುರಿ ಏನಿತ್ತು ಅಂದ್ರೆ, ಎಜುಕೇಷನ್ ಅಲ್ಲಿ ಆ ಯೂತ್ಸ್ ನ ಬೆಟರ್ ಲೀಡರ್ಸ್ ಆಫ್ ದ ಸೊಸೈಟಿ, ಒಂದು ಸೊಸೈಟಿಲಿ ಒಬ್ಬ ಒಳ್ಳೆ ಲೀಡರ್ಸ್ ನ ಮಾಡ್ಬೇಕು ಅಂತ ಇವ್ರಿಗೆ ತುಂಬಾ ಆಸೆ ಇತ್ತು. ಎಜುಕೇಷನ್ಗೆ ತುಂಬಾ ಸ್ಟ್ರೆಸ್ ಮಾಡ್ತಾ ಹೋಗ್ತಾರೆ. ಯಾವ ಹಂತಕ್ಕೆ, ಯಾವ ರೀತಿ ಅವ್ರು ಹೇಳ್ತಾರೆ ಅಂದ್ರೆ, ಮಗುನ ತಾಯಿಯಿಂದ ಬೇರ್ಪಡಿಸಿ, ಅಂದ್ರೆ ತಾಯಿಯಿಂದ ದೂರ
ಮಾಡಿ ಕೂಡ ಎಜುಕೇಷನ್ನ ಕಲಿಸ್ಬೇಕು ಅಂದರೆ ಅಷ್ಟು ಇಂಪಾರ್ಟೆನ್ಸ್ನ ಕೊಡ್ತಾರೆ. ಎಜುಕೇಷನ್ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ ಎಲ್ಲ ಮಕ್ಕಳಲ್ಲೂ ಒಂದು ಸ್ಕಿಲ್ ಇರುತ್ತೆ, ಎಲ್ಲ ಮಕ್ಕಳಲ್ಲೂ ಒಂದು ಸ್ಕಿಲ್ ಇರುತ್ತೆ. ಆ ಸ್ಕಿಲ್ನ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ತಕ್ಕ ಹಾಗೆ ಅದಕ್ಕೆ ತಕ್ಕನಾಗಿ ನಾವು ಎಜುಕೇಷನ್ನ ಕೊಡ್ತಾ ಹೋಗಬೇಕು ಅಂತ. ನಿಮ್ಮಲ್ಲೂ ಕೂಡ ಈಗ ನೀವು ಹಲವಾರು ನೀವು ತುಂಬ ಜನ ಈಗ ಸ್ಟೂಡೆಂಟ್ಸ್ ಈಗ ಓದ್ತಿರೋರು ಕೂಡ ಹಲವಾರು ಸ್ಕಿಲ್ಸ್ ಇರುತ್ತೆ. ಈಗ ನೋಡ್ಬೋದು ರಿಯಾಲಿಟಿ ಶೋಸ್ ನೋಡ್ಬೋದು, ರಿಯಾಲಿಟಿ ಶೋಸ್ ನೋಡಿ ಕೂಡ ಮೋಟಿವೇಟ್ ಆಗುವಂತಹ ಮಕ್ಕಳಿದ್ದಾರೆ, ಹಾಗೆ ಮೋಟಿವೇಟ್ ಆಗುವಂತಹ ಪೇರೆಂಟ್ಸ್ ಕೂಡ ಇದ್ದಾರೆ. ಆ ರಿಯಾಲಿಟಿ ಶೋಸ್ಗಳನ್ನ ನೋಡಿ ಅದಕ್ಕೆ ತಕ್ಕನಾಗಿ ಆ ಸ್ಕಿಲ್ ಮಕ್ಕಳಲ್ಲಿ ತಾನಾಗಿ ಹುಟ್ಕೋಬಹುದು ಅಥವಾ ಅವರಲ್ಲಿ ಮುಂಚೆನೂ ಸ್ಕಿಲ್ಸ್ ಇರಬಹುದು. ಸೊ ಅದನ್ನ ನೋಡಿ ಏನ್ ಮಾಡ್ತಾರೆ, ಅದಕ್ಕೆ ಜಾಸ್ತಿ ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ. ಆ ಸ್ಕಿಲ್ಸ್ನ ಈಗ ಐಡೆಂಟಿಫೈ ಮಾಡ್ತಿರೋದು ಟೀಚರ್ಸ್ ಮಾತ್ರ ಅಲ್ಲ, ಹಾಗೇನೆ ಪೇರೆಂಟ್ಸ್ ಕೂಡ ಐಡೆಂಟಿಫೈ ಮಾಡ್ತಿದ್ದಾರೆ ಆ ಸ್ಕಿಲ್ಸ್ನ. ಒಬ್ಬನಿಗೆ ನೋಡ್ಬೋದು ಒಂದು ಕ್ಲಾಸ್, ಈಗ ನೀವು ಈಗ ನೋಡ್ತಾ ಇದ್ದೀರಾ, ನಿಮ್ಮ ಕ್ಲಾಸೇ ತಗೊಳ್ಳಿ. ಈಗ ನಿಮ್ಮ ಕ್ಲಾಸಲ್ಲಿ ಯಾರಾದರೂ ಒಬ್ಬ ಆಂಕರಿಂಗ್ ಚೆನ್ನಾಗಿ ಮಾಡ್ತಿರ್ತಾನೆ, ಅಂದರೆ ಯಾವ ಯಾವ ಸಮಯದಲ್ಲೂ ಕರೆದ್ರೂ ಕೂಡ ಅವನು ಆ ಸ್ಟೇಜ್ ಮೇಲೆ ಹೋಗ್ತಾನೆ, ಧಾರಾಳವಾಗಿ ಮಾತಾಡ್ತಾನೆ, ಯಾವುದೇ ಭಯ ಇಲ್ಲದೆ ಮಾತಾಡ್ತಾನೆ. ಹಾಗೆ ಇನ್ನೊಬ್ಬ ಕೂಡ ಏನು ಮಾಡ್ತಾನೆ, ತುಂಬ ಚೆನ್ನಾಗಿ ಓದ್ತಿರ್ತಾನೆ, ತುಂಬ ಅಂದರೆ ಆಲ್ರೌಂಡ್ ಎಲ್ಲ ಸಬ್ಜೆಕ್ಟು ಕೂಡ ಅವನು ರಿಕವರ್ ಮಾಡ್ತಾನೆ. ಎಲ್ಲ ಸಬ್ಜೆಕ್ಟು ಕೂಡ ಡೈಲಿ ಎಲ್ಲ ಸಬ್ಜೆಕ್ಟ್ಗೂ ಇಷ್ಟಿಷ್ಟು ಟೈಮ್ ಅಂತ ಇಟ್ಟು ಎಲ್ಲ ಸಬ್ಜೆಕ್ಟ್ನ ಕವರ್ ಮಾಡ್ತಾ ಓದ್ತಾನೆ. ಮತ್ತು ಇನ್ನೊಬ್ಬ ವಿದ್ಯಾರ್ಥಿ ಏನಂತಾನೆ, ಅವನಿಗೆ ಮೆಕ್ಯಾನಿಕಲ್ ಅಂದರೆ ಯಾವುದೇ ಒಂದು ಮೆಕ್ಯಾನಿಕ್ ಆಗಿರ್ಬೋದು, ಎಲೆಕ್ಟ್ರಿಕಲ್, ಸೊ ಈ ಥರದ್ರ ಬಗ್ಗೆ ಐಡಿಯಾಸ್ ಜಾಸ್ತಿ ಇರುತ್ತೆ ಅವನಿಗೆ. ಸೊ ಯಾವುದೇ ಒಂದು ಮೆಷಿನ್ನ ರಿಪೇರಿ ಮಾಡೋದ್ರಲ್ಲಿ, ಆಪರೇಟ್ ಮಾಡೋದ್ರಲ್ಲಿ ಈ ಥರದೊಂದು ಅವನ ಒಂದು ಸ್ಕಿಲ್ಸ್ನ ತೋರಿಸ್ತಾ ಹೋಗ್ತಾನೆ. ಇನ್ನೊಬ್ಬ ಏನಂದರೆ ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ, ಎಕ್ಸ್ಪೆರಿಮೆಂಟ್ ಆಕ್ಟಿವಿಟೀಸ್ ಮಾಡೋದ್ರಲ್ಲಿ ಅಥವಾ ಕ್ರಾಫ್ಟ್ ವರ್ಕ್ಸ್ನ ಮಾಡೋದ್ರಲ್ಲಿ, ಸೊ ಈ ಥರ ಸ್ಕಿಲ್ಸ್ನ ಬೆಳೆಸ್ಕೊಳ್ತಾ ಹೋಗ್ತೀರ. ಸೊ ಈ ಎಲ್ಲ ಸ್ಕಿಲ್ಸು ನೀವು ನಿಮ್ಮ ಕ್ಲಾಸಲ್ಲಿ ಒಬ್ಬರಲ್ಲಾದರೂ ನೀವು ನೋಡೇ ಇರ್ತೀರ. ಒಬ್ಬ ಡ್ರಾಯಿಂಗ್ ಚೆನ್ನಾಗಿ ಮಾಡ್ತಾನೆ, ಒಬ್ಬ ಮ್ಯಾಥಮೆಟಿಕ್ಸಲ್ಲಿ ಮಾತ್ರ ಚೆನ್ನಾಗಿ ಓದ್ತಾನೆ ಅಥವಾ ಬೇರೆ ಸಬ್ಜೆಕ್ಟ್ಸಲ್ಲೆಲ್ಲ ಸ್ವಲ್ಪ ಕಡಿಮೆ ಮಾಡ್ತಾನೆ. ಸೊ ಈ ರೀತಿ ಸ್ಕಿಲ್ಸು ಮಕ್ಕಳಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಅದೇ ಪ್ಲಾಟೋ ಕೂಡ ಹೇಳಿದ್ದು. ಆ ಪ್ಲಾಟೋ ಏನು ಹೇಳಿದ್ರು ಅಂದರೆ, ಆ ಸ್ಕಿಲ್ಸ್ ಮಕ್ಕಳಲ್ಲಿ ಎಲ್ಲ ಮಕ್ಕಳಲ್ಲೂ ಒಂದು ಸ್ಕಿಲ್ಸ್ ಇರುತ್ತೆ, ಆ ಸ್ಕಿಲ್ಸ್ನ ನಾವು ಐಡೆಂಟಿಫೈ ಮಾಡಬೇಕು, ಅದಕ್ಕೆ ತಕ್ಕ ಹಾಗೆ ನಾವು ಎಜುಕೇಷನನ್ನು ಕೊಡ್ತಾ ಹೋಗಬೇಕು ಅಂತ ಪ್ಲಾಟೋ ಅವರು ಹೇಳ್ತಾರೆ. ಸೊ ಅದಕ್ಕೆ ಅವರು ಸ್ಟ್ರೆಸ್ ಫಸ್ಟ್ ಇರೋದು ಸ್ಟ್ರೆಸ್ ಆನ್ ಎಜುಕೇಷನ್, ಸ್ಟ್ರೆಸ್ ಮೋರ್ ಆನ್ ಎಜುಕೇಷನ್. ಅರಿಸ್ಟಾಟಲ್ ಅವರು ಹೇಗೋ ಇವರು ಕೂಡ ಎಜುಕೇಷನ್ ಬಗ್ಗೆ ತುಂಬ ಸ್ಟ್ರೆಸ್ ಮಾಡ್ತಾ ಹೋಗ್ತಾರೆ. ಬಟ್ ಇವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ, ಅವರು ಸೈಂಟಿಫಿಕ್ ಫೀಲ್ಡಲ್ಲಿ ಅಷ್ಟೊಂದು ಇಲ್ಲದೆ ಹೋದ್ರೂ ಕೂಡ ಇವರು ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರು ಅಂದರೆ ಡ್ರಾಮಾ ಆಗಿರ್ಬೋದು, ಪೊಯೆಟ್ರೀಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಸೊ ಆಮೇಲೆ ಫಿಸಿಕಲ್ ಟ್ರೈನಿಂಗ್ ಆಗಿರ್ಬೋದು, ಈ ರೀತಿ ಆ ಒಂದು ವಿಷಯದಲ್ಲಿ ಏನು ಮಾಡ್ತಾರೆ ಪ್ಲಾಟೋ ಅವರು ತುಂಬ ಇಂಪಾರ್ಟೆನ್ಸ್ನ ಕೊಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ತಿಳ್ಕೊಳ, ಸೊ ಈಗ ಪ್ಲಾಟೋ ಅವರು ಗ್ರೀಕ್ ಅಂದ ಅಥೆನ್ಸ್ ಅಲ್ಲಿ ಇವರ ಒಂದು ಅಪ್ಪರ್ ಕ್ಲಾಸ್ ಫ್ಯಾಮಿಲಿ, ಒಂದು ಆರ್ಥೋಡಾಕ್ಸ್ ಫ್ಯಾಮಿಲಿಯಲ್ಲಿ ಇವರು ಜನಿಸ್ತಾರೆ. ಅವರು ಸೊ ಇವರು ಅಥೆನ್ಸ್ ಅಲ್ಲಿ ಇವರು ಅಪ್ಪರ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಇವರು ಜನಿಸ್ತಾರೆ. ಸೊ ಆಮೇಲೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಇವರು ಅವರ ಒಂದು ಸಾಕ್ರೆಟ್ಸ್ ಅಂತ ಅವರ ಒಬ್ಬರ ಏನಿದ್ರೆ ಅವರ ಗುರುಗಳು, ಸೊ ಇವರ ಇವರ ಟೀಚರ್ ಬಂದು ಸಾಕ್ರೆಟ್ಸ್ ಅಂತ. ಸೊ ಸಾಕ್ರೆಟ್ಸ್ ಕೂಡ ಒಬ್ಬ ಗ್ರೇಟ್ ಫಿಲಾಸಫರ್, ಇವರಿಗೆ ಟೀಚರ್ ಆಗಿದ್ರು. ಸೊ ಇವರು ಕಲ್ತಂತಹ ವಿದ್ಯೆಗಳು ಅಂದರೆ ಡಿಫ್ರೆಂಟ್ ಫೀಲ್ಡ್ಸ್ ಅಲ್ಲಿ ಆಗಿರ್ಬೋದು, ಯಾವುದೇ ಒಂದು ಫೀಲ್ಡ್ಸ್ ಅಲ್ಲಿ ಆಗಿರ್ಬೋದು, ಈಗ ತಾನೇ ಹೇಳಿದೆ ಪೊಯೆಟ್ರಿ, ಡ್ರಾಮಾ, ಮ್ಯೂಸಿಕ್ಸ್, ಸೊ ಈ ಥರದ್ದೆಲ್ಲ ಇವ್ರಿಗೆ ಯಾರಿಗೂ ಪ್ಲಾಟೋ ಅವ್ರಿಗೆ ತಿಳಿಸ್ಕೊಡ್ತಾ ಹೋದ್ರು ಯಾರು ಸಾಕ್ರೆಟ್ಸ್ ಅವರು. ಸೊ
ಸೊ ಈಗ ನಾನು ಸಾಕಷ್ಟು ಪಾಯಿಂಟ್ಸ್ ಅನ್ನ ಅಂದ್ರೆ ಸ್ವಲ್ಪ ಅವರ ಬರ್ತ್ ಆಗಿರ್ಬೋದು, ಅವ್ರು ಏನೆಲ್ಲ ಹೇಳಿದ್ರು ಅಂತ ಅದು ಕೂಡ ನಿಮ್ಗೆ ಈಗ ತಿಳಿಸ್ಕೊಟ್ಟೆ. ಸೊ ನಿಮ್ಗೆ ಹೋಮ್ವರ್ಕ್ ಅನ್ನ ನಾನು ಹೇಳಿದ್ದೆ ಏನಂದ್ರೆ ಪ್ಲಾಟೋ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ, ಮತ್ತೆ ನಾನು ಹೇಳ್ತಿರೋದು ಮತ್ತೆ ನೀವು ಬರ್ದಿರೋದು ಅದು ಎರಡು ಟ್ಯಾಲಿ ಮಾಡಿ ನೋಡಿ ಅಂತ ಹೇಳಿದ್ರೆ, ಸೊ ನಾವು ಪ್ಲಾಟೋ ಅಂತ ನಾವು ಸರ್ಚ್ ಮಾಡಿದ್ರೆ ಇಂಟರ್ನೆಟ್ ಅಲ್ಲಿ ಅವ್ರ ಬಗ್ಗೆ ಫಸ್ಟ್ ನಮ್ಗೆ ಗೊತ್ತಾಗೋದು ಇದನ್ನು ಗ್ರೀಕ್ ಫಿಲಾಸಫರ್ ಅವರು ಏನೆಲ್ಲ ಮೋಟಿವೇಶನ್ ಹೇಳಿದ್ರು ನಮ್ಗೆ, ಯಾವ್ದಾದ್ರು ಮೋಟಿವೇಶನ್ ಕೋಟ್ಸ್ ಅನ್ನ ಹೇಳಿದ್ರು, ಯಾವೆಲ್ಲ ಬುಕ್ಸ್ ನ ಬರ್ದಿದ್ರು ಅಂತ ಫಸ್ಟ್ ಬರುತ್ತೆ. ಸೊ ಇವರ ಒಂದು ಫೇಮಸ್ ಬುಕ್ ನ ನಾನು ಹೇಳ್ತೀನಿ ಈಗ, ರಿಪಬ್ಲಿಕ್ ಅಂತ. ಸೊ ರಿಪಬ್ಲಿಕ್ ಅನ್ನುವಂತ ಒಂದು ಬುಕ್ ಅನ್ನ ಬರೆದ್ರು. ಇದು ಫಸ್ಟ್ ಟ್ರಿಟೈಸ್ ಆನ್ ಎಜುಕೇಶನ್ ಅಂತ ಹೇಳ್ತಾರೆ. ಸೊ ಸೆಕೆಂಡ್ ಬರೆದಿದ್ದು ಜೀನ್ ಜಾಕ್ವಿನ್ ರಿಸ್ಸೋ ಅಂತ, ಅವರು ಇನ್ನೊಂದು ಸೆಕೆಂಡ್ ಟ್ರಿಟೈಸ್ ಆನ್ ಎಜುಕೇಶನ್, ಅದು ಇನ್ನೊಂದು ಇನ್ನೊಬ್ಬ ಫಿಲಾಸಫರ್ ಅವರು ಕೂಡ. ಸೊ ಅವರು ನ್ಯಾಚುರಲಿಸ್ಟ್ ಅಂತ ಕರಿತೀವಿ ಜೀನ್ ಜಾಕ್ವಿನ್ ರಿಸ್ಸೋ ಅವ್ರದ್ದು. ಸಮಯ ಬಂದಾಗ ನಾನು ಅವ್ರ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ರಿಪಬ್ಲಿಕ್ ಅಂತ ಒಂದು ಪುಸ್ತಕವನ್ನು ಇವರು ಬರೀತಾರೆ. ಇದು ಇಟ್ಸ್ ಅ ಕಲೆಕ್ಷನ್ ಆಫ್ ಎವ್ರಿಥಿಂಗ್, ಎಥಿಕ್ಸ್ ಆಗಿರ್ಬೋದು, ಒಂದು ಮ್ಯೂಸಿಕ್ ಡ್ರಾಮಾ ಅಂತ ಎಲ್ಲ ಹೇಳಿದೆ. ಸೊ ಇವರು ಆ್ಯಕ್ಚುಲಿ ಫೋಕಸ್ ಮಾಡಿದ್ದು ಡ್ರಾಮಾ ಅಂಡ್ ಎಥಿಕ್ಸ್ ಆಗಿರ್ಬೋದು, ಹಾಗೆ ಮೆಟಾಫಿಸಿಕ್ಸ್ ಆಗಿರ್ಬೋದು, ಈ ಥರದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಅನ್ನು ಮಾಡ್ತಾರೆ ಇವರು ಪ್ಲಾಟೋ ಅವರು. ಸೊ ನೆಕ್ಸ್ಟ್ ಏನಂದ್ರೆ ಇವರು ಸಾಕ್ರೆಟ್ಸ್ ಅಂತ ಹೇಳಿದೆ, ಲಾಸ್ಟ್ ಪಾಯಿಂಟ್ ನಿಮ್ಗೆ ಸಾಕ್ರೆಟ್ಸ್ ಅಂತ ಹೇಳಿದೆ. ಸಾಕ್ರೆಟ್ಸ್ ಇವರ ಟೀಚರ್ ಆಗಿದ್ರು. ಸೊ ಈ ಟೀಚರ್ ಏನಾಗ್ತಾರೆ, ಇವರು ಒಂದು ಅಕಾಡೆಮಿಲಿ ಏನಾಗ್ತಾರೆ, ಅವರು ಡೆತ್ ಆಗ್ತಾರೆ. ಸೊ ಸಾಕ್ರೆಟ್ಸ್ ಅವರು ಡೆತ್ ಆದಾಗ ಇವರು ತುಂಬಾ ನೋವನ್ನು ಅನುಭವಿಸ್ತಾರೆ. ಯಾಕಂದ್ರೆ ಅಷ್ಟು ಟೀಚರ್ ಅಷ್ಟೊಂದೆಲ್ಲ ಇವ್ರಿಗೆ ಅವರ ವಿಚಾರವನ್ನ ಇವ್ರಿಗೆ ಧಾರೆ ಎರೆದಿದ್ರು. ಸೊ ಬಟ್ ಇವ್ರಿಗೆ ಏನಾಗುತ್ತೆ, ಆ ಬೇಜಾರಿಂದ ಇವ್ರಿಗೆ ಮ್ಯಾಥಮೆಟಿಕ್ಸ್ ಅನ್ನ ಕಲಿಬೇಕಾಗುತ್ತೆ. ಆಗ ಸೊ ಇವರು ಮ್ಯಾಥಮೆಟಿಕ್ಸ್ ಅನ್ನ ಕಲಿಯೋದಕ್ಕೆ ಇವರು ಈಜಿಪ್ಟ್ ಮತ್ತೆ ಇಟಲಿಗೆ ಟ್ರಾವೆಲ್ ಮಾಡ್ತಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಇವರ ಲೈಫಲ್ಲಿ, ಇದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರು ಮ್ಯಾಥಮೆಟಿಕ್ಸ್ ಅನ್ನ ಕಲಿತು ಮ್ಯಾಥಮೆಟಿಕ್ಸ್ ಆದ್ರೆ ವಾಪಸ್ಸು ಇವರು ಗ್ರೀಕ್ಗೆ ಬಂದು ಏನ್ ಮಾಡ್ತಾರೆ ಅದನ್ನ ನೆಕ್ಸ್ಟ್ ನೋಡೋಣ. ಹಿ ಟ್ರಾವೆಲ್ ಟು ಈಜಿಪ್ಟ್ ಅಂಡ್ ಇಟಲಿ ಟು ಲರ್ನ್ ದ ಮ್ಯಾಥಮೆಟಿಕ್ಸ್. ಅಂದ್ರೆ ಮ್ಯಾಥಮೆಟಿಕ್ಸ್ ಅನ್ನ ಕಲಿಯೋಲಿಕ್ಕೆ ಇವರು ಈಜಿಪ್ಟ್ ಮತ್ತೆ ಇಟಲಿಗೆ ಹೋಗ್ತಾರೆ. ಮತ್ತೊಮ್ಮೆ ಹೇಳ್ತೀನಿ, ಇವರು ರಿಪಬ್ಲಿಕ್ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಫಸ್ಟ್ ಟೈಸ್ ಆನ್ ಎಜುಕೇಶನ್. ಇದು ತುಂಬಾ ಫೇಮಸ್ ಬುಕ್ ಎಜುಕೇಶನ್ ಬಗ್ಗೆ. ಸೊ ಅದೇ ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್, ಇಟ್ ಈಸ್ ರೈಟಿಂಗ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್, ಎಥಿಕ್ಸ್, ಡ್ರಾಮಾ, ಮ್ಯೂಸಿಕ್, ಲಿಟ್ರೇಚರ್, ಸೊ ಲೈಕ್ ದಿಸ್. ಸೊ ನೆಕ್ಸ್ಟ್ ಬಂದು ಹಿ ಟ್ರಾವೆಲ್ ಟು ಈಜಿಪ್ಟ್. ಅಂದ್ರೆ ಇವರು ಈಜಿಪ್ಟ್ಗೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಅವರ ಟೀಚರ್ ಸಾಕ್ರೆಟ್ಸ್ ಅವರ ಡೆತ್ ಆದ್ಮೇಲೆ ಅವರು ಈಜಿಪ್ಟ್ ಮತ್ತೆ ಇಟಲಿಗೆ ಹೋಗ್ಬಿಟ್ಟು ಅಲ್ಲಿ ಅವರು ಮ್ಯಾಥಮೆಟಿಕ್ಸ್ ಅನ್ನ ಕಲಿತಾರೆ. ಸೊ ಇವರು ಮ್ಯಾಥಮೆಟಿಕ್ಸ್ ಅನ್ನ ಕಲಿತು ನೆಕ್ಸ್ಟ್ ವಾಪಸ್ ಗ್ರೀಕ್ಗೆ ಬರ್ತಾರೆ. ಸೊ ಗ್ರೀಕ್ಗೆ ಬಂದಾಗ ಇವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಅಕಾಡೆಮಿನ ಓಪನ್ ಮಾಡ್ತಾರೆ. ಯಾಕೆಂದ್ರೆ ಅಲ್ಲಿ ಎಲೈಟ್ ಪೀಪಲ್ಸ್, ಎಲೈಟ್ ಯೂತ್ಸ್ ಅಂದ್ರೆ ಆ ಒಂದು ಏರಿಯಾದಲ್ಲಿ ಇದ್ದಂತಹ ಗ್ರೀಕ್ ಅವರ ಅಥೆನ್ಸ್ ಅಲ್ಲಿ ಇದ್ದಂತಹ ಒಂದು ಹುಡುಗರಿಗೆ, ಒಂದು ಯೂತ್ಸ್ಗೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಮಾರಲ್ ವ್ಯಾಲ್ಯೂಸ್ ಅನ್ನ ತಿಳಿಸ್ತಾ ಹೋಗ್ತಾರೆ. ಯಾಕೆ ಮಾರಲ್ ವ್ಯಾಲ್ಯೂಸ್ ನ ತಿಳ್ಕೊಬೇಕು, ಈಗ ನಮ್ಗೆಲ್ಲ ಗೊತ್ತಿರ್ಬೋದು ನಿಮ್ಗೆ, ಈಗ ನೀವು ಓದ್ತಾ ಇರಬೇಕು ಅಂದ್ರೆ ನಿಮ್ಗೆ ಒಂದು ಸಹಾಯ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ, ಒಂದು ಫ್ರೀಡಮ್ ಅಂತ ಗೊತ್ತಿರಲ್ಲ, ಫ್ರೀಡಮ್ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಯಾಕಂದ್ರೆ ಈಗ ಜಸ್ಟ್ ನೀವ್ ಏನ್ ಮಾಡ್ತೀರಾ ಅಂದ್ರೆ ಓದೋದ್ರಲ್ಲಿ ಇನ್ವಾಲ್ವ್ ಆಗ್ತಾ ಹೋಗ್ತೀರಾ. ಅರೆ ಮಾರಲ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ, ಮಾರಲ್ ವ್ಯಾಲ್ಯೂಸ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ, ಪ್ರೀತಿ ಅಂದ್ರೆ ಏನು ಗೊತ್ತಿರಲ್ಲ, ರೆಸ್ಪೆಕ್ಟ್ ಗೊತ್ತಿರಲ್ಲ. ಸೊ ಇದೇನ್ ಮಾಡ್ಬೇಕು ಅಂದ್ರೆ ಸಹಾಯ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ. ಸೊ ಇವ್ರು ಏನ್ ಮಾಡ್ಬೇಕು, ಅವರು ಪ್ಲಾಟೋ ಅವರು ಇದನ್ನೆಲ್ಲ ಮಕ್ಕಳಲ್ಲಿ ಅಂದ್ರೆ ಯೂತ್ಸ್ ಅಲ್ಲಿ ಐಡೆಂಟಿಫೈ ಮಾಡ್ತಾ ಹೋದ್ರು, ಏನ್ ಪ್ರಾಬ್ಲಮ್ ಇದೆ ಯೂತ್ಸ್ �ಅಲ್ಲಿ ಎಲ್ಲ ಅಲ್ಲಿ ಅವರು ಬೇರೆ ಬೇರೆ ಒಂದು ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದ್ರು. ಸೊ ಇವರು ಪ್ಲಾಟೋ ಏನ್ ಮಾಡಿ, ಪ್ಲಾಟೋ ಹೋಗ್ಬಿಟ್ಟು ಅಲ್ಲಿ ಅಕಾಡೆಮಿ ಓಪನ್ ಮಾಡಿದ್ರು, ಮ್ಯಾಥಮೆಟಿಕ್ಸ್ ಎಲ್ಲ ಕಲ್ತ್ಕೊಂಡ್ಬಂದಿದ್ರು ಈಜಿಪ್ಟ್ ಇಟಾಲಿಯಿಂದ. ಹಾಗೇನೆ ಇವರು ಟೀಚರ್ ಸಾಕ್ರೆಟ್ಸ್ ಇಂದ ತುಂಬಾ ವಿಚಾರಗಳನ್ನ ತಿಳ್ಕೊಂಡಿದ್ರು, ಅದೇನೆ ಇವರು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ರು. ಅಂದ್ರೆ ಫಸ್ಟ್ ಇವರು ಯೂತ್ಸ್ಗಳಿಗೆ ಮಾರಲ್ ವ್ಯಾಲ್ಯೂಸ್ ಅನ್ನ ತಿಳಿಸ್ತಾ ಹೋದ್ರು. ಸೊ ಈ ಓಪನ್ಡ್ ಅನ್ ಅಕಾಡೆಮಿ. To teach moral values to youths.
ಯೂತ್ಸ್ಗೆ ಇವರು ಮಾರಲ್ ವ್ಯಾಲ್ಯೂಸನ್ನು ಒಂದು ವ್ಯಾಲ್ಯೂಸ್ ಒಂದು ಒಂದು ಮೌಲ್ಯಗಳಂತ ಹೇಳ್ತೀವಿ, ಮಾರಲ್ ನೈತಿಕತೆಯ ಮೌಲ್ಯಗಳನ್ನು ಇವರು ತಿಳಿಸ್ತಾ ಹೋದರು. ಸೊ ಪ್ಲಾಟೋ ಇಷ್ಟೊಂದೆಲ್ಲ ಶ್ರಮವನ್ನು ಪಟ್ಟು ಇವರು ಒಂದು ಮಾತಾಡಿದರೆ ಟು ಪ್ರೊಡ್ಯೂಸ್ ಸೌಂಡ್ ಬಾಡಿನ ಸೌಂಡ್ ಮೈಂಡ್ ಅಂದರೆ, ನೀವು ಈಗ ಸೌಂಡ್ ಬಾಡಿಗೆ ಇವ್ರು ಏನು ಹೇಳ್ತಾರೆ ಫಿಸಿಕಲ್ ಟ್ರೈನಿಂಗ್ನ ಇವರು ಸಜೆಸ್ಟ್ ಮಾಡ್ತಾರೆ, ಹಾಗೆ ಸೌಂಡ್ ಮೈಂಡ್ ಏನು ಮಾಡ್ತಾರೆ ಅಂದರೆ ಮ್ಯೂಸಿಕ್ಕನ್ನು ಇವರು ಸಜೆಸ್ಟ್ ಮಾಡ್ತಾರೆ. ಯಾಕಂದರೆ ಈಗ ನೀವು ಗೊತ್ತು ಸ್ಟ್ರೆಸ್ ಆಗಿರ್ತೀರಿ, ತುಂಬ ಸ್ಟ್ರೆಸ್ ಆಗಿರ್ತೀರಿ, ಅಂತಹ ಒಂದು ಸಮಯದಲ್ಲಿ ಒಂದು ಮ್ಯೂಸಿಕ್ಕನ್ನು ಕೇಳಿದ್ರೆ ಹೇಗೆ ಆ ಸ್ಟ್ರೆಸ್ ಹಂಗೆ ಬರ್ಸ್ಟ್ ಆಗುತ್ತೋ ಅದೇ ರೀತಿ ಕೂಡ ಇವರು ಆ ಮ್ಯೂಸಿಕ್ಕನ್ನು ತರ್ತಾರೆ. ಸೊ ನೆಕ್ಸ್ಟ್ ನಾವು ತಿಳ್ಕೊಳ್ಳೋಣ ಇವರ ಕರಿಕ್ಯುಲಮಲ್ಲಿ ಏನೆಲ್ಲ ಇನ್ವಾಲ್ವ್ ಮಾಡಿದ್ರು, ಇವರ ಕರಿಕ್ಯುಲಮಲ್ಲಿ ಏನೆಲ್ಲ ಆ್ಯಡ್ ಮಾಡಿದ್ರು, ನಾವು ಯಾವುದನ್ನು ಕಲಿಬೇಕಿತ್ತು, ಯಾವುದನ್ನ ಬಿಡಬೇಕಿತ್ತು. ಸೊ ಯಾಕಂದರೆ ನಾನು ಯಾಕೆ ಇದನ್ನು ಮೊದಲು ನಿಮಗೆ ತಿಳಿಸ್ತಾ ಇದ್ದೀನಿ ಅಂದರೆ, ನಾವು ಇದನ್ನು ಕಲಿಬಹುದು, ಇದನ್ನೆಲ್ಲ ಕಲಿಬಹುದು ಅಪಾರ್ಟ್ ಫ್ರಮ್ ಎಜುಕೇಷನ್. ಈಗ ನಾವು ಎಜುಕೇಷನಲ್ಲಿ ಏನೇನು ತಿಳ್ಕೊತಾ ಇದ್ದೀವಿ, ಆರ್ ಸಬ್ಜೆಕ್ಟ್ಗೆ ನಾವು ಬೌಂಡ್ರಿ ಹಾಕ್ಕೊಂಡಿದ್ದೀವಿ. ಸೊ ಆ ಸಬ್ಜೆಕ್ಟ್ ಬಿಟ್ಟು ನಾವು ಇನ್ನೂ ಕಲಿಬಹುದು ಅಂತ ನಮ್ಮ ಫೇಮಸ್ ಫಿಲಾಸಫರ್ ಆದ ಪ್ಲಾಟೋ ನಮಗೆ ತಿಳಿಸ್ಕೊಡ್ತಾರೆ. ಅವರ ಕರಿಕ್ಯುಲಮ್ ಅಂದರೆ ಪಠ್ಯಕ್ರಮ ಅಂತಲೇ ಹೇಳ್ಬೋದು. ಏನು ನೀವು ಸಿಲೆಬಸ್ ಅಂತ ಹೇಳ್ತೀರಿ, ಆ ಸಿಲೆಬಸ್ನ ಇವರು ಆ ಕರಿಕ್ಯುಲಮಲ್ಲಿ ಯಾವ ರೀತಿ ಯಾವ ಯಾವ ಸಬ್ಜೆಕ್ಟ್ಸನ್ನು ನಾವು ಕಲಿಬೇಕಿತ್ತು, ಯಾವ ಸಬ್ಜೆಕ್ಟ್ಸ್ ಕಲಿತರೆ ಮಕ್ಕಳು ಯಾವ ರೀತಿ ಮಾರಲ್ ವ್ಯಾಲ್ಯೂಸನ್ನು ಡೆವಲಪ್ ಮಾಡ್ಕೋಬೋದು. ಈಗ ನಮ್ಗೆ ಗೊತ್ತು ಎಲ್ಲ, ಈಗ ಮನೆಗೆ ಬಂದರೆ ಮಕ್ಕಳಿಗೆ ಏನು ಮಾಡಬೇಕು ಅಂತ ಅಂದರೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು ಅಂತ ಗೊತ್ತಿರಲ್ಲ ಮಕ್ಕಳು. ಸುಮ್ಮನೆ ಯಾರೋ ಬಂದರೆ ಹೋಗಿ ರೂಮಲ್ಲಿ ಬೋಲ್ಟ್ ಹಾಕ್ಕೊಂಡು ಅವ್ರ ಪಾಡಿಗೆ ಅವರು ಕೆಲಸವನ್ನು ಶುರು ಮಾಡ್ತಾರೆ. ಬಂದವ್ರ ಹತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಆ ಒಂದು ಬಂದರ ಒಂದು ಸೌಜನ್ಯದಿಂದ ಫಸ್ಟು ನೀರು ಕೊಡಬೇಕು ಅನ್ನೋದು ಅವರ ತಲೆಯಲ್ಲಿರಲ್ಲ. ಅಂದರೆ ಅಷ್ಟು ಈಗ ನಾವು ಬೆಳೀತಿರೋ ವಾತಾವರಣ ಆಗಿದೆ, ಬೆಳೆಸ್ತಿರೋ ಪೇರೆಂಟ್ಸ್ ಕೂಡ ಹಾಗೇ ಇದ್ದಾರೆ. ಸೊ ಅದು ಪ್ಲಾಟೋ ಅವರು ಕೂಡ ಇದನ್ನೆಲ್ಲ ಏನು ಮಾಡಿದ್ದಾರೆ ಅಂದರೆ ಅದನ್ನು ಸರಿಪಡಿಸ್ತಾ ಹೋದ್ರು. ಅಂದರೆ ಅವರ ಅಕಾಡೆಮಿಯಲ್ಲಿ ಫಸ್ಟ್ ಮಾರಲ್ ವ್ಯಾಲ್ಯೂಸ್ ನೈತಿಕತೆಯನ್ನು ಮಕ್ಕಳಿಗೆ ತಿಳಿಸೋ ಅಂದರೆ ಯೂತ್ಸ್ಗಳಿಗೆ ತಿಳಿಸ್ತಾ ಹೋದರು. ಈಗ ನೆಕ್ಸ್ಟ್ ಪ್ಲಾಟೋ ಅವರ ಕರಿಕ್ಯುಲಮ್ ಅಂತ ಹೇಳಿದೆ. ಸೊ ಅವ್ರ ಕರಿಕ್ಯುಲಮ್ ಫ್ರೇಮ್ವರ್ಕ್ ಯಾವ ರೀತಿ ಇತ್ತು ಅಂತ. ಸೊ ಫಸ್ಟ್ ಎಲಿಮೆಂಟರಿ ಲೆವೆಲ್ ಅಲ್ಲಿ ನೀವು ಸೊ ಈ ಎಲಿಮೆಂಟರಿ ಲೆವೆಲ್ಗೆ ಗೊತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಓದ್ತಾ ಇರ್ತೀರಿ. ಸೊ ಈಗ ನೀವು ಯಾವ್ದು ರೀತಿ ಯಾವ್ದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀರಿ, ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಅಥವಾ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಕಿರ, ಯಾಕಂದ್ರೆ ಬೇಸಿಕ್ ಇಂದಾನೆ ಮ್ಯಾಥ್ಸ್ ನಾವು ಕಲಿತಾ ಹೋಗ್ತೀವಿ. ಚಿಕ್ಕ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಡಿಷನ್ ಸಬ್ಟ್ರಾಕ್ಷನ್ ಆ ಥರ. ಸೊ ಇವರು ಕೂಡ ಅದನ್ನೇ ಅಡ್ವೈಸ್ ಮಾಡಿದ್ದು ಎಲಿಮೆಂಟರಿ ಲೆವೆಲ್ ಅಲ್ಲಿ ನಾವು ಮ್ಯಾಥಮೆಟಿಕ್ಸ್ ಅನ್ನ ಕಲಿಬೇಕು ಅಂತ. ಯಾಕೆ ಅಂದರೆ ಈಗ ನಮ್ಗೆ ಗೊತ್ತಿರ್ಬೋದು ಸಾಕಷ್ಟು ಈಗ ನಮ್ಮ 10th ವರೆಗೂ ಚೆನ್ನಾಗಿ ಓದ್ತಾ ಇರ್ತಾರೆ. ನೆಕ್ಸ್ಟ್ ಅಪ್ಪರ್ ಲೆವೆಲ್ ಅಪ್ಪರ್ ಸ್ಟೇಜಸ್ ಆಗಿರ್ಬೋದು, ಸ್ಟೇಜಸ್ ಜಾಸ್ತಿ ಆದ PU ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು. ಸೊ ಆ ರೀತಿ ಹೋಗ್ತಾ ಇದ್ದಾಗ ಏನು ಮಾಡ್ತಾರೆ, ಆ ಒಂದು ಸಬ್ಜೆಕ್ಟಲ್ಲಿ ಏನು ಮಾಡ್ತಾರೆ ವೀಕ್ ಆಗ್ತಾ ಹೋಗ್ತಾರೆ. ಯಾಕೆ ಅಂದರೆ ಇಲ್ಲಿ ಅವರಿಗೆ ಬೇಸಿಕ್ ಸ್ಟ್ರಾಂಗ್ ಆಗಿರಲ್ಲ. ಅಂದರೆ ನಾನು ಹೇಳಿದ್ದೆ ದ ರೂಟ್ಸ್ ಆಫ್ ಎಜುಕೇಷನ್ ಆರ್ ಆಲ್ವೇಸ್ ಬಿಟರ್ ಬಟ್ ದ ಫ್ರೂಟ್ ಈಸ್ ಸ್ವೀಟ್ ಅಂತ ಅವರು ಅರಿಸ್ಟಾಟಲ್ ಹೇಳಿದ್ದು. ಯಾಕಂದರೆ ಇಲ್ಲಿ ಫಸ್ಟ್ ನಾವು ಎಲಿಮೆಂಟರಿ ಲೆವೆಲಲ್ಲಿ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಲಿಟ್ರೇಚರ್ ಆಗಿರ್ಬೋದು, ಈ ರೀತಿಯನ್ನು ನಾವು ಬೆಳೆಸ್ಕೊತಾ ಹೋದರೆ ಅಲ್ಲಲ್ಲಿ ಅದರಲ್ಲಿ ಇರುವಂತಹ ಒಂದು ಮೌಲ್ಯಗಳು, ಒಂದು ಯೋಚನೆಗಳು, ಕ್ರಿಟಿಕಲ್ ಥಿಂಕಿಂಗ್ ಆಗಿರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ಸ್ ಆಗಿರ್ಬೋದು, ಸೊ ಇದರ ಎಲ್ಲದರಲ್ಲೂ ಬರ್ತಾ ಹೋಗುತ್ತೆ. ಸೊ ಎಲಿಮೆಂಟರಿ ಲೆವೆಲಲ್ಲಿ ಏನು ಮಾಡಿದ್ರು ಇವರು ಮ್ಯಾಥಮೆಟಿಕ್ಸನ್ನು ಸಜೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಇವರು ಮಿಲಿಟರಿ ಟ್ರೈನಿಂಗ್. ಸೊ ಇವಾಗ ನಾವು ನೋಡ್ತಿರ್ಬೋದು ಈಗ ಮಕ್ಕಳು ಒಂದು ಪರ್ಸ್ನಾಲಿಟಿ ಆ್ಯಂಡ್ ಫಿಸಿಕಲ್ ಡೆವಲಪ್ಮೆಂಟ್ ಏನಿದೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಯಾಕಂದರೆ ನಮ್ಗೆ ಗೊತ್ತಿರ್ಬೋದು ಈಗ ಮಕ್ಕಳು ಏನು ಮಾಡ್ತಾರೆ ಅಂದರೆ ಬೇರೆ ಇದಕ್ಕೆ ಆಕರ್ಷಣೆಗೆ ಜಾಸ್ತಿ ಆಗ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಗೊತ್ತಿರ್ಬೋದು TV ಬರೋ ಅಡ್ವರ್ಟೈಸ್ ಅದನ್ನು ಆ ಒಂದು ಪೌಷ್ಟಿಕಾಂಶಗಳಿರುವಂತಹ ಡ್ರಿಂಕನ್ನು ನಾವು ಕುಡಿಬೇಕು. ಸೊ ಈ ಥರದೊಂದು ಡೆವಲಪ್ ಆಗ್ತಿರೋದ್ರಿಂದ ಅವರು ಫಿಸಿಕಲ್ ಎಜುಕೇಷನ್ ಅಂದರೆ ಫಿಸಿಕಲ್ ಎಜುಕೇಷನ್ ಗೊತ್ತು, ಯಾವ ರೀತಿ ಗೇಮ್ಸನ್ನು ಆಡ್ತೀವಿ, ಯಾವ ರೀತಿ ಗೇಮ್ಸ್ ಆಡೋದ್ರಿಂದ ಬರೀ ನಾವು ಮಸಲ್ ಸ್ಟ್ರಾಂಗ್ ಆಗುತ್ತೆ ಅಂತ ಅಲ್ಲ. ಸೊ ಅಲ್ಲಿ ಆ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಕೂಡ ಬೆಳೆಯುತ್ತೆ. ಈಗ ಒಬ್ಬ ಟೀಮಲ್ಲಿ ಒಬ್ಬ ಕ್ಯಾಪ್ಟನ್ ಆಗಿದ್ದಾನೆ ಅಂದರೆ ಅವನಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಏನಾಗುತ್ತೆ ಬೆಳೀತಾ ಹೋಗುತ್ತೆ. ಸೊ ಅದನ್ನೇ ಇವರು ಹೇಳಿದ್ದು ಪ್ಲಾಟೋ. ಬರೀ ನೀವು ಆ ಫಿಸಿಕಲ್ ಟ್ರೈನಿಂಗಲ್ಲಿ ನಾವೇನು ಮಾಡಬೇಕು ಅಪ್ ಟು 20 ಇಯರ್ಸ್ ಏನು ಮಾಡಬೇಕು ಅಂದರೆ ಇವರಿಗೆ ಫಿಸಿಕಲ್ ಮಿಲಿಟ್ರಿ ಟ್ರೈನಿಂಗ್ ಅಂದರೆ ಟೂ ಇಯರ್ಸ್ ಮಿಲಿಟ್ರಿ ಟ್ರೈನಿಂಗ್, ಎಲಿಮೆಂಟ್ರಿ ಸ್ಕೂಲ್ ಆದಮೇಲೆ 2 ಇಯರ್ಸ್ ಇವರಿಗೆ ಮಿಲಿಟ್ರಿ ಟ್ರೈನಿಂಗನ್ನು ಕೊಡಬೇಕು. ಮಿಲಿಟ್ರಿ ಟ್ರೈನಿಂಗಲ್ಲಿ ಅವರ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳೆಯುತ್ತೆ, ಮತ್ತೇನಂದರೆ ಆ ದೇಶಕ್ಕೋಸ್ಕರ ಹೋರಾಡುವಂತಹ ಒಂದು ಒಂದು ಚಾತುರ್ಯ ಬೆಳೆಯುತ್ತೆ ಅಂತ ಇವರು ಹೇಳ್ತಾ ಹೋದರು. ನೆಕ್ಸ್ಟ್ ಹೈಯರ್ ಎಜುಕೇಷನ್.
ಸೊ ಹೈಯರ್ ಎಜುಕೇಷನ್ ಅಲ್ಲಿ ಪ್ಲಾಟೋ ಅವರು ಮ್ಯಾಥಮೆಟಿಕ್ಸ್ ಮತ್ತೆ ಲಿಟ್ರೇಚರ್ ಮತ್ತೆ ಫಿಲಾಸಫಿ ಕೂಡ ಹೇಳ್ತಾ ಹೋಗ್ತಾರೆ. ಅಂದ್ರೆ ಇವ್ರಿಗೆ ಪ್ಲಾಟೋ ಅವ್ರಿಗೆ ಬೇಕಿರೋದು ಒಂದೇ ಒಂದು ಏನಂದ್ರೆ ಆಲ್ ರೌಂಡ್ ಡೆವಲಪ್ಮೆಂಟ್ ಆಗ್ಬೇಕು. ಒಂದು ಚೈಲ್ಡ್ ಏನು, ಒಂದು ಮಗು ಏನಿದೆ ಅದೊಂದು ಆಲ್ ರೌಂಡ್ ಡೆವಲಪ್ಮೆಂಟ್ ಆಗ್ಬೇಕು. ಆಲ್ ರೌಂಡ್ ಡೆವಲಪ್ಮೆಂಟ್ ಆದ್ರೆ ಆ ಕಂಪ್ಲೀಟ್ ಎಜುಕೇಷನ್ಗೆ ಒಂದು ಅರ್ಥ ಬರುತ್ತೆ ಅಂತ ಆ ಪ್ಲಾಟೋ ಅವರು ನಮ್ಗೆ ಇದರಲ್ಲಿ ತಿಳಿಸ್ಕೊಟ್ಟ ಇದ್ರು. ಆಮೇಲೆ ಒಂದು ವುಮೆನ್ಸ್ ಎಜುಕೇಷನ್ ಅಂದ್ರೆ ಒಂದು ಮಹಿಳೆಯರ ಶಿಕ್ಷಣದ ಬಗ್ಗೆ ಕೂಡ ಇವರು ಸಾಕಷ್ಟು ಹೇಳಿದ್ದಾರೆ. ಅಂದ್ರೆ ಮಹಿಳೆಯರು ಕೂಡ ಇವರಿಗೆ ವುಮೆನ್ಸ್ ಅಂಡ್ ಬಾಯ್ ಎಜುಕೇಶನ್ ಇದೆ, ಇವೆರಡು ಈಕ್ವಲ್ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವ್ರಿಗೂ ಫಿಸಿಕಲ್ ಸ್ಟ್ರೆಂತ್ ಜಾಸ್ತಿನೇ ಇರುತ್ತೆ, ಇವ್ರಿಗೂ ಫಿಸಿಕಲ್ ಸ್ಟ್ರೆಂತ್ ಇರುತ್ತೆ. ಸೊ ಇಬ್ರು ಕೂಡ ಒಂದು ಈಕ್ವಲ್ ಲೆವೆಲ್ ಅಲ್ಲಿ ಇವರು ತಗೊಂಡು ಹೋಗ್ಬೋದು, ಈಕ್ವಲ್ ಲೆವೆಲ್ ಅಲ್ಲಿ ಆ ಸೊಸೈಟಿನ ಬೆಳೆಸಬಹುದು ಅಂತ ನಾನು ಹೇಳಿದೆ. ಫಸ್ಟ್ ಆಗಿ ಇವರೊಂದು ಸ್ಕಿಲ್ನ ಐಡೆಂಟಿಫೈ ಮಾಡಬೇಕು, ಆ ಸ್ಕಿಲ್ಗೆ ಸ್ಕಿಲ್ ತಕ್ಕನಾಗಿ ನಾವು ಏನು ಮಾಡುತ್ತೆ ಒಂದು ಒಂದು ಪ್ರೋತ್ಸಾಹವನ್ನು ಒಂದು ಐಡೆಂಟಿಫೈ ಮಾಡಿಬಿಟ್ಟು ಅದಕ್ಕೆ ನಾವು ಎಜುಕೇಷನ್ ಅನ್ನು ಅದಕ್ಕೆ ಸ್ಕಿಲ್ಗೆ ತಕ್ಕನಾಗಿ ನಾವು ಎಜುಕೇಷನ್ನ ಕೊಡ್ತಾ ಹೋಗಬೇಕು. ಆಗ ಏನು ಮಾಡುತ್ತೆ ನಾವು ಮೋಟಿವೇಟ್ ಆಗಿ ಮಕ್ಕಳು ಇನ್ನೂ ಮೋಟಿವೇಶನ್ ಜಾಸ್ತಿ ಆಗುತ್ತೆ. ನಾನು ಇದರಲ್ಲಿ ಇನ್ನೂ ಒಂದು ಹೊಸ ಇನ್ವೆನ್ಷನನ್ನು ಮಾಡ್ಬೋದು, ಇನ್ನೊಂದು ಒಂದೊಂದು ಹೊಸ ರೀತಿಯಾಗಿ ಟ್ರೈ ಮಾಡ್ಬೋದು ಅಂತ ಅವರು ಮಕ್ಕಳು ಯೋಚನೆ ಮಾಡ್ತಾ ಹೋಗ್ತಾರೆ. ಸೊ ಇಷ್ಟೆಲ್ಲ ಪ್ಲಾಟೋ ಅವರು ಎಜುಕೇಷನ್ ಅವರ ಯೋಚನೆಗಳನ್ನ ಬಗ್ಗೆ ಹೇಳಿದ ಅವರ ಯೋಚನೆಗಳ ಬಗ್ಗೆ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಪ್ಲಾಟೋ ಅವರು ಇಷ್ಟೊಂದು ಒಂದು ವ್ಯಾಲ್ಯೂಸ್ ಬಗ್ಗೆ ತಿಳಿಸ್ಕೊಡ್ತಾ ಹೋದ್ರು. ನಾನು ಹೇಳಿದೆ ಆ ಮಾರಲ್ ವ್ಯಾಲ್ಯೂಸ್ ಯಾವ ರೀತಿ ಡೆವಲಪ್ ಮಾಡೋ, ಯಾವ ರೀತಿ ಡೆವಲಪ್ ಆಗಬೇಕು ಅಂತ ಇಷ್ಟು ಕಷ್ಟಪಟ್ಟರು ಅಂತ ಪ್ಲಾಟೋ ಅವರು ಒಂದು ಅಕಾಡೆಮಿ ಓಪನ್ ಮಾಡಿ ಅಲ್ಲಿ ಎಲ್ಲರನ್ನು ಕೂರಿಸ್ಕೊಂಡು ಮಾರಲ್ ವ್ಯಾಲ್ಯೂಸ್ನ ಟೀಚ್ ಮಾಡಿದ್ರು. ಹಾಗೆಯೇ ನಾವು ಪೇರೆಂಟ್ಸ್ ಹೇಳೋ ಮಾತುಗಳನ್ನು ನಾವು ಅಷ್ಟೇ ಸ್ವಲ್ಪ ಜವಾಬ್ದಾರಿಯಾಗಿ ನಾವು ತೊಗೊಂಡ್ರೆ ಏನು ತಪ್ಪೇನಿಲ್ಲ. ಯಾಕಂದರೆ ಆ ಪೇರೆಂಟ್ಸ್ ಹೇಳೋದು ಒಳ್ಳೇದಕ್ಕೆ ಹೇಳ್ತಿರ್ತಾರೆ, ಯಾವುದು ಯಾರನ್ನು ಕೆಟ್ಟದ್ದು ಮಾಡು ಅಂತ ಹೇಳಲ್ಲ, ಹೋಗಿ ಕಳ್ತನ ಮಾಡ್ಕೋಬೋ ಅಂತ ಯಾರಿಗೂ ಹೇಳಲ್ಲ ಪೇರೆಂಟ್ಸ್. ಯಾಕಂದರೆ ಅವರು ಎಜುಕೇಷನ್ ಮಾಡದೇ ಇಲ್ದ್ರೂ ಅವ್ರಿಗೇನಿರುತ್ತೆ ಒಂದು ಆ ಚಿಕ್ಕದೊಂದು ಮೂಲೆಯಲ್ಲಿ ಒಂದು ಆಸೆ ಇರುತ್ತೆ, ನಮ್ಮ ಮಗನ ಎಲ್ಲ ರೀತಿ ಬಾಳ್ಬೇಕು ಅಂತ ಒಂದು ಆಸೆ ಇರುತ್ತೆ. ಸೊ ಆ ಬುದ್ಧಿ ಮಾತುಗಳನ್ನು ಹೇಳಬೇಕಾದ್ರೆ ನೀವೇನು ಮಾಡಬೇಕು, ಅದು ಒಳ್ಳೆ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡ್ಕೋಬೇಕು. ಆ ಒಳ್ಳೆ ರೀತಿಯಲ್ಲಿ ನೀವು ಅದನ್ನ ನಡೆಸ್ಕೊಂಡು ಹೋಗಬೇಕು. ಯಾಕಂದ್ರೆ ಯಾರು ಕೆಟ್ಟದ ಕೇಳಲ್ಲ, ಕೆಟ್ಟದ ಕೇಳೋರಿಂದ ಎಲ್ಲರೂ ಕೆಟ್ಟವರು ಆಗ್ತಿದ್ರು. ಸೊ ಎಲ್ಲರೂ ಒಳ್ಳೆಯದು ಕೇಳೋದ್ರಿಂದ ಸೊ ಎಲ್ಲರೂ ಆದಷ್ಟು ಒಳ್ಳೆಯ ರೀತಿಯಲ್ಲಿ ನಾವು ಬಾಳೋದಕ್ಕೆ ಟ್ರೈ ಮಾಡಬೇಕು. ಆ ಬುದ್ಧಿ ಮಾತುಗಳನ್ನು ನಾವು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೋತೀವಿ ಅಂದರೆ ಒಬ್ಬರು ಅಕ್ಸೆಪ್ಟ್ ಮಾಡ್ಕೋತಾರೆ, ಒಬ್ಬರು ಏನು ಮಾಡ್ತಾರೆ ಅಂದರೆ ಇವ್ರು ಎಷ್ಟು ಹೇಳಿದ್ದೆ ಹೇಳ್ತಿರ್ತಾರೆ ಅಂತ ಹೇಳಿದೆ. ಅವ್ರು ಹೇಳಿದ್ದೆ ಯಾಕೆ ಹೇಳ್ತಾ ಇದ್ದಾರೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹೇಳಿದ್ದೆ ಯಾಕೆ ಹೇಳ್ತಾರೆ ಅಂದರೆ ನೀವು ಪದೇ ಪದೇ ಅದೇ ತಪ್ಪು ಮಾಡ್ತಿದ್ದೀರಾ. ಸೊ ಪದೇ ಪದೇ ನೀವು ಅದೇ ತಪ್ಪನ್ನ ಮಾಡ್ತಿದ್ರೆ ಅವ್ರು ಹೇಳಿದ್ದೇ ಹೇಳಬೇಕಾಗುತ್ತೆ. ನೀವೀಗ ಅದು ಹೇಳಿದ್ರು ಅದನ್ನು ಎಜುಕೇಷನ್ ನಿಮ್ಮ ಒಂದು ಲೈಫ್ಗೆ ತೊಗೊಂಡ್ರೆ ನೀವು ಒಂದ್ಸರಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿರ್ತೀರಿ, ಇನ್ನೊಂದ್ಸರಿ ಡೌನ್ ಫುಲ್ ಕಡಿಮೆ ತಗೋತೀರಿ. ಅದೇ ರೀತಿ ನಿಮ್ಮ ಒಂದು ಅಕಾಡೆಮಿಕ್ಸ್ ಏನಾಗ್ತಾರೆ ಡೌನ್ ಆಗ್ತಾ ಇರುತ್ತೆ. ಸೊ ಅವ್ರೇನು ಮಾಡ್ತಾರೆ ಪದೇ ಪದೇ ಅದನ್ನ ಹೇಳ್ಬೇಕಾದ್ರೆ ಚೆನ್ನಾಗೋದು ಇದೇ ಒಂದೇ ಮಾತು ಬರುತ್ತೆ ಹೊರತು ಬೇರೆ ಯಾವ ಮಾತು ಬರಲ್ಲ. ನೀವು ಅಂದ್ಕೋಬೋದಾಗ ಏನು ಹೇಳಿದ್ದೆ ಮಾತು ಹೇಳ್ತಾರೆ ಬೇರೆ ಮಾತು ಹೇಳಲ್ಲ ಅಂತ. ಹೌದು, ನೀವು ತಪ್ಪು ಮಾಡ್ತಿರೋದು ಅದನ್ನೇ, ಇನ್ ಪರ್ಟಿಕ್ಯುಲರ್ ನೀವು ತಪ್ಪು ಮಾಡ್ತಿರೋದು ಅದನ್ನೇ. ಸೊ ಅದೇನು ಮಾಡ್ತಾರೆ ಅಂದರೆ ಅದನ್ನೇ ಹೇಳ್ತಾ ಹೋಗ್ತಾರೆ. ಸೊ ಇದನ್ನ ನೀವು ಆ ಬುದ್ಧಿ ಮಾತು ಅಂತ ತಿಳ್ಕೊಳ್ಳಿ. ಅದನ್ನು ಆ ಬುದ್ಧಿ ಮಾತನ್ನ ಕೇಳಿ ಒಂದು ಜಾಣರಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಜಾಣರಾಗಿ ನಾವು ಬೆಳಿಬೇಕು ಅಂತದ್ದು ಎಲ್ಲರ ಒಂದು ಆಶಯ ಮತ್ತು ಪೇರೆಂಟ್ಸ್ ಒಂದು ಆಶಯ ಕೂಡ ಅದು. ನಾವು ಈ ಎಪಿಸೋಡಲ್ಲಿ ಇವತ್ತಿನ ಭಾನುವಾರದ ಎಪಿಸೋಡಲ್ಲಿ ನಾವು ಪ್ಲಾಟೋ ಬಗ್ಗೆ ಹೇಳಿದ್ದು, ಪ್ಲಾಟೋ ಬಗ್ಗೆ ನಾನು ತಿಳಿಸ್ಕೊಟ್ಟೆ. ಅವರು ಗ್ರೀಕ್ ಫಿಲಾಸಫರ್, ಏನ್ಷಿಯಂಟ್ ಗ್ರೀಕ್ ಫಿಲಾಸಫರ್ ಆಗಿದ್ದರು. ಅವರು ಸ್ಟ್ರೆಸ್ ಮೋರ್ ಆನ್ ಎಜುಕೇಷನ್, ಎಜುಕೇಷನ್ಗೆ ಜಾಸ್ತಿ ಸ್ಟ್ರೆಸ್ಸನ್ನು ಮಾಡಿದ್ರು. ಯಾವ ರೀತಿ ಸ್ಟ್ರೆಸ್ ಮಾಡಿದ್ರೆ ಅಂದರೆ ತಾಯಿಯಿಂದ ದೂರ ಮಾಡಿ ಕೂಡ ಎಜುಕೇಷನ್ನ ಕಳಿಸ್ಬೇಕು, ಸ್ಕಿಲ್ನ ಐಡೆಂಟಿಫೈ ಮಾಡಬೇಕು, ಅದಕ್ಕೆ ತಕ್ಕ ಹಾಗೆ ಎಜುಕೇಷನ್ನ ಕೊಡಬೇಕು ಅಂತ ಅವ್ರು ಹೇಳಿದರು. ಹಾಗೆಯೇ ಇವರು ಗ್ರೀಕ್ ಅಥೆನ್ಸಲ್ಲಿ ಇವರು ಅಪ್ಪರ್ ಕ್ಲಾಸ್ ಫ್ಯಾಮಿಲಿಯವರು ಇವರು ಜನ್ಮ ಆಗುತ್ತೆ. ಸೊ ಇವರು ಒಂದು ಇಟಲಿ ಮತ್ತು ಈಜಿಪ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ಮ್ಯಾಥಮೆಟಿಕ್ಸನ್ನು ಕಲಿತಾರೆ. ಯಾಕಂದರೆ ಅವರ ಟೀಚರ್ ಸಾಕ್ರೆಟ್ಸ್, ಅವರು ಗ್ರೇಟ್ ಫಿಲಾಸಫರ್ ಸಾಕ್ರೆಟ್ಸ್ ಅಂತ, ಅವರ ಡೆತ್ ಆದಮೇಲೆ ಇವರು ಈಜಿಪ್ಟ್ ಮತ್ತು ಇಟಲಿಗೆ ಹೋಗಿ ಮ್ಯಾಥಮೆಟಿಕ್ಸನ್ನು ಕಲಿತಾರೆ. ವಾಪಸ್ ಬಂದು ಒಂದು ಅಕಾಡೆಮಿ ಕೂಡ ಓಪನ್ ಮಾಡ್ತಾರೆ ಯೂತ್ಸ್ನ, ಎಲೈಟ್ ಯೂತ್ಸ್ನ, ಅಲ್ಲಿರುವಂತಹ ಒಂದು ಲೋಕಲ್ ಯೂತ್ಸ್ನ ಅವರು ಏನು ಮಾಡ್ಬೇಕಂದ್ರೆ ಡೆವಲಪ್ ಮಾಡಬೇಕಾಗುತ್ತೆ, ಒಂದು ಬೆಟರ್ ಲೀಡರ್ಸ್ ಆಫ್ ದ ಸೊಸೈಟಿ, ಒಬ್ಬ ಸೋಲ್ಜರ್ಸ್ ಮಾಡಬೇಕಿತ್ತು, ಮಿಲಿಟ್ರಿ ಟ್ರೈನಿಂಗ್ ಕೊಡಬೇಕಿತ್ತು. ಸೊ ಇವರ ಕರಿಕ್ಯುಲಮಲ್ಲಿ ಇಷ್ಟೆಲ್ಲ ಇನ್ವಾಲ್ವ್ ಆಗಬೇಕಿತ್ತು ಅಂತ ಈಗ ತಾನೇ ಹೇಳಿದೆ ನಿಮಗೆ. ಕರಿಕ್ಯುಲಮಲ್ಲಿ ಏನೇನಿತ್ತು ಅಂತ, ಎಲಿಮೆಂಟ್ರಿ ಸ್ಕೂಲ್ ಲೆವೆಲಲ್ಲಿ ಮ್ಯಾಥಮೆಟಿಕ್ಸ್ ಲಿಟ್ರೇಚರನ್ನು ಕಲಿಬೇಕಿತ್ತು, ಹಾಗೆ
ಮಿಲ್ಟ್ರಿ ಟ್ರೈನಿಂಗ್ ಫಿಸಿಕಲ್ 2 ವರ್ಷ ಮಿಲ್ಟ್ರಿ ಟ್ರೈನಿಂಗ್ ಕಲಿಸ್ಬೇಕು ಮಕ್ಕಳಿಗೆ, ಅವರ ಫಿಸಿಕಲ್ ಮಸಲ್ಸ್ ಡೆವಲಪ್ಮೆಂಟ್ ಆಗಬೇಕು, ಫಿಸಿಕಲ್ ಡೆವಲಪ್ಮೆಂಟ್ ಆಗಬೇಕು, ಹಾಗೆಯೇ ಅವರ ಬೆಟರ್ ಲೀಡರ್ಸ್ ಅಂದರೆ ಯಾವುದನ್ನ ಫೇಸ್ ಮಾಡುವಂತಹ ಅವ್ರಿಗೆ ಒಂದು ಎಬಿಲಿಟಿ ಕೆಪಾಸಿಟಿ ಡೆವಲಪ್ ಆಗಬೇಕು, ಸಾಮರ್ಥ್ಯ ಅವರಲ್ಲಿ ಇರಬೇಕು ಅಂತ. ನೆಕ್ಸ್ಟ್ ಹೈಯರ್ ಎಜುಕೇಷನ್, ಹೈಯರ್ ಎಜುಕೇಷನಲ್ಲಿ ಕೂಡ ಮ್ಯಾಥಮೆಟಿಕ್ಸ್ ಕಲಿಬೇಕು, ಲಿಟ್ರೇಚರ್ ಮತ್ತು ಫಿಲಾಸಫಿಯನ್ನು ತಿಳಿಸೋ ಹೋಗಬೇಕು, ಹಾಗೆ ವ್ಯಾಲ್ಯೂಸ್ ಜೊತೆಗೆ ವ್ಯಾಲ್ಯೂಸ್ಗಳನ್ನು ತಿಳಿಸ್ತಾ ಹೋಗಬೇಕು ಅಂತ ಪ್ಲಾಟೋ ಅವರು ಏನು ಮಾಡ್ತಾರೆ, ಸಜೆಷನನ್ನು ನಮಗೆ ಕೊಡ್ತಾರೆ. ಸೊ ಈ ಎಪಿಸೋಡಲ್ಲಿ ನಾವು ಇಷ್ಟೆಲ್ಲ ತಿಳ್ಕೊಂಡಿದ್ದೀವಿ, ಇಷ್ಟೊಂದೆಲ್ಲ ಮತ್ತೆ ರಿವೈಸ್ ಮಾಡಿದೆ ನಾನು. ಸೊ ಈ ಎಪಿಸೋಡ್ ಬಿಗಿನಿಂಗಲ್ಲಿ ಕೂಡ ನಾನು ಅರಿಸ್ಟಾಟಲ್ ಬಗ್ಗೆ ರಿವೈಸ್ ಮಾಡಿದ್ದೀನಿ, ಯಾಕೆ ಅಂದರೆ ನಿಮಗೆ ಸ್ಟ್ರೆಸ್ ಮಾಡ್ತಾ ಇದ್ದೀನಿ, ಇದೆಲ್ಲ ನಮಗೆ ಎಲ್ಲಾನು ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್, ಪ್ರತಿಯೊಂದು ಇವ್ರ ಲೈಫಲ್ಲಿ ನಡೆದಿರುವಂಥದ್ದಾಗಿರ್ಬೋದು, ಇವರು ಹೇಳಿರೋ ಒಳ್ಳೆ ಮಾತುಗಳಾಗಿರ್ಬೋದು, ಎಲ್ಲಾನು ಕೂಡ ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಯಾವುದನ್ನ ನಾವು ಕಡೆಗಣಿಸೋ ಆಗಿಲ್ಲ. ನಾವು ಎಲ್ಲಾನು ಎಜುಕೇಷನ್ ಓವರ್ ಆಲ್ ಎಲ್ಲಾನು ನಾವು ಕಲಿತಾ ಹೋಗ್ಬೇಕು, ಮ್ಯಾಥಮೆಟಿಕ್ಸ್ ಅಂತ ಅದನ್ನ ದೂರ ಮಾಡೋದಲ್ಲ, ಅಥವಾ ಅದು ಲ್ಯಾಂಗ್ವೇಜ್ ಅಂತ ನಾವು ಅದನ್ನ ದೂರ ಮಾಡೋದಲ್ಲ, ಎಲ್ಲಾನು ಕಲ್ತ್ರೆ ಇಟ್ಸ್ ಅ ಕಂಪ್ಲೀಟ್ ಎಜುಕೇಷನ್. ಸೊ ಇಷ್ಟನ್ನ ನಾವು ಈ ಎಪಿಸೋಡ್ ಅಲ್ಲಿ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇವರು ಯಾವ್ದನ್ನ ಹೇಳಿದ್ರು ಅಂದ್ರೆ ಫೇಮಸ್ ಕೋಟ್ಸ್ ಆಗಿರ್ಬೋದು, ಇವರು ಯಾವ ರೀತಿ ನಮ್ಮನ್ನ ಮೋಟಿವೇಟ್ ಮಾಡಿದ್ದಾರೆ, ಯಾವೆಲ್ಲ ಮೋಟಿವೇಶನ್ ಕೋಟ್ಸ್ ಅನ್ನ ಇವರು ಹೇಳಿದ್ದಾರೆ, ಇವರ ಬುಕ್ ಅಲ್ಲಿ ಆಗಿರ್ಬೋದು ಅಥವಾ ಇವರ ನಿಜ ಜೀವನದಲ್ಲಿ ಬೈ ಮಾತಾಡ್ತಾ ಆಗಿರ್ಬೋದು, ಒಂದು ಬುಕ್ ಅಲ್ಲಿ ಆಗಿರ್ಬೋದು, ಏನೆಲ್ಲ ಹೇಳಿದ್ರು ಅದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾವು ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ತಪ್ಪದೇ ವೀಕ್ಷಿಸಿ ಶ್ರೀ ಟಿವಿ. ಎಜುಕೇಷನ್ ಎಜುಕೇಷನ್ ಎಜುಕೇಷನ್, ಹಾಗಾದ್ರೆ ಎಜುಕೇಷನ್ ಅಂದ್ರೆ ಏನು, ಯಾಕೆ ನಮ್ಮ ಪೇರೆಂಟ್ಸ್ ಎಜುಕೇಷನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ, ಮೋಸ್ಟ್ ಪಾಪ್ಯುಲರ್ ವ್ಯಕ್ತಿಗಳು ಎಜುಕೇಷನ್ ಬಗ್ಗೆ ಏನೆಲ್ಲ ಹೇಳಿ ನಮ್ಮನ್ನ ಮೋಟಿವೇಟ್ ಮಾಡಿದ್ದಾರೆ, ವಿದ್ಯಾರ್ಥಿಗಳು ಇದರಿಂದ ಏನೆಲ್ಲ ತಿಳ್ಕೋಬಹುದು, ತಿಳ್ಕೊಂಡು ಅದನ್ನ ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬಹುದು, ಇದನ್ನೆಲ್ಲ ತಿಳಿಸೋದಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ತಪ್ಪದೇ ವೀಕ್ಷಿಸಿ ಶ್ರೀ ಟಿವಿ.